ಶ್ರೀ ರಾಮಸೇನೆ ಜಿಲ್ಲಾ ಘಟಕದ ವತಿಯಿಂದ ಅಜಾನ್ ವಿರುದ್ಧ ದಾವಣಗೆರೆಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದು ಶ್ರೀರಾಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಘೋಷಣೆಯನ್ನ ಕೂಗಲಾಯಿತು. ಬೆಣ್ಣೆನಗರಿಯಲ್ಲಿ ಶ್ರೀರಾಮ ಸೇನೆ ಜಿಲ್ಲಾ ಘಟಕದ ವತಿಯಿಂದ ಅಜಾನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ನಗರದ ವಿನೋಬನಗರದ ಗಣೇಶ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಶ್ರೀರಾಮ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜೈ ಶ್ರೀರಾಮ್ ಎಂದು ಘೋಷಣೆಯನ್ನ ಕೂಗಲಾಯಿತು. ನಗರದ 22 ಕಡೆ ದೇವಸ್ಥಾನಗಳಲ್ಲಿ ಮೈಕ್ ವ್ಯವಸ್ಥೆ ಮಾಡಲಾಗಿದ್ದು ನಾಳೆ ಬೆಳಿಗ್ಗೆ 5 ಗಂಟೆಯಿಂದಲೇ ಮೈಕ್ ವಿತರಣೆಗೆ ಚಾಲನೆ ನೀಡಲಾಗುತ್ತದೆ ಎಂದು ದಾವಣಗೆರೆಯಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷ ಮಾಣಿ ಸರ್ಕಾರ್ ಅವರು ಹೇಳಿಕೆ ನೀಡಿದ್ದಾರೆ. ವಿಭಿನ್ನವಾಗಿರಲಿ ಅಂತ ಬೆಳಿಗ್ಗೆ ಯಾರಿಗೂ ಇದಾಗಲ್ಲ. ಸರ್, ಸತತವಾಗಿ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ವತಿಯಿಂದ 3 ತಿಂಗಳಿಂದನೂ ಇದನ್ನೊಂದು ಹೋರಾಟ ನಂಬಿಕೊಂಡಿದ್ದೀವಿ. ಸಾಕಷ್ಟು ಬಾರಿ ಡಿ ಸಿಗಾಗಿರ್ಬೋದು, ತಹಸೀಲ್ದಾರಿಗಾಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗೃಹ ಮಂತ್ರಿಗೆ ಆಗಿದ್ದು ಮನವಿ ಕೊಡ್ತಾನೇ ಬರ್ತಾ ಇದ್ದೀವಿ. ಈ ಥರ ಅನಧಿಕೃತವಾಗಿ ಮೈಕ್ಗಳನ್ನ ಹಾಕ್ಬಿಟ್ಟು ಬೆಳಿಗ್ಗೆಯಿಂದನೂ ಸಂಜೆವರೆಗೂ ರಾತ್ರಿ ಎಲ್ಲನೂ ಅವರು ಅಜಾನ್ ಕೂಗ್ತಿದ್ದಾರೆ. ಈ ಕೂಡಲೇ ಅದಕ್ಕೆ ಪೊಲೀಸ್ ಇಲಾಖೆಯವರು, ಡಿ ಸಿ ಅವರು, ಎಸ್ ಪಿ ಅವರು ಅವರಿಗೆ ನೋಟಿಸ್ನ ಕೊಟ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಆ ಮೈಕ್ಗಳನ್ನೆಲ್ಲ ಇಳಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಮನವಿ ಕೊಟ್ಟರು ಸಹ ಅದು ಯಾವುದೇ ರೀತಿ ಅವರು ಸ್ಪಂದಿಸಿಲ್ಲ. ಆದ ಕಾರಣ ನಾವೇನು ಮಾಡಿದ್ವಿ ಅಂದರೆ ಒಂದು 15 ದಿನದ ಹಿಂದೆ ಒಂದು ಕರ್ನಾಟಕ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಮುತಾಲಿಕ್ ಅವರ ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟನ್ನು ಸಹ ಮಾಡಿದ್ವಿ, ಆಮೇಲೆ ಪ್ರತಿಭಟನೆ ಸಹ ಮಾಡಿದ್ವಿ. ಇದಕ್ಕೂ ಸಹ ಅವರು